उत्तर कर्नाटक हलवेडे धाराकार मळे सुरिदिदे ऊरूरिगे नीर नुग्गि हलवु मनेगळु जलावृतवागिदे हुब्बळ्ळिय मंटूरु ग्रामदल्लि ट्राक्टरे जलसमाधियागिदे लेक्क हाकि एल्लिवरेगे मळे सुरिदिदे अंत मळेयिंद एनेल्ल अवांतरगळागिदे अंत ऊरूरिगे नीर नुग्गि हलवु मनेगळु नीरिनिंद जलावृत आगिदे हुब्बळ्ळिय मंटूरु ग्रामदल्लि ट्राक्टर जलसमाधियागिद्दु मळेयिंद जन हैराणागि होगिद्दारे उत्तर कर्नाटक हलवु भागगळल्लि धाराकार मळे सुरिता इदे सो मळेयिंद याव रीतियागि ग्रामगळल्लि परिस्थिति इदे नावु दृश्यगळल्लि नोड्ता इद्दीवि मूरिंद नालक अडिगळष्टु नीर हरिता इरोदरिंदागि सहजवागि ई मळे नीरेल्लवू कूड मनेय ओळक्के नुग्गिरुवंतद्दु मत्तोंदु कडे ई मळे नीरिन बदिगे बर्ता इदंत ट्राक्टर नीरिनल्लि मुळुगि होगिरुवंत दृश्यगळु साकष्टु कडेगळल्लि उत्तर कर्नाटक हलवु भागगळल्लि इदे रीतियादंत ओंदु परिस्थिति इदे ಕೊಪ್ಪಳದಲ್ಲಿ ಜೋರು ಮಳೆಗೆ ಹೊಂಡಗಳಾದ ರಸ್ತೆಗಳು ಮನೆಯಲ್ಲಿ ನುಗ್ಗಿದ ನೀರು ಹೊರ ಹಾಕಲು ಜನ ಪರದಾಡಿದ್ದಾರೆ ಕೊಪ್ಪಳ ನಗರದ ಪ್ರಗತಿ ಹಾಗೂ ಕಲ್ಯಾಣ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ ಕೊಪ್ಪಳದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ಮುಂದುವರೆದಿರುವಂತದ್ದು ಜೋರು ಮಳೆಗೆ ರಸ್ತೆಗಳೇ ಹೊಂಡಗಳಾಗಿದೆ ಮನೆಗಳಲ್ಲಿ ಮಳೆ ನೀರು ನುಗ್ಗಿದ್ರಿಂದ ಆ ನೀರನ್ನು ಹೊರ ಹಾಕೋದಕ್ಕೆ ಜನ ಪರದಾಡ್ತಾ ಇದ್ದಾರೆ ಕೊಪ್ಪಳ ನಗರದ ಪ್ರಗತಿ ಹಾಗೂ ಕಲ್ಯಾಣ ನಗರದಲ್ಲಿ ಈ ಒಂದು ಮಳೆಯಿಂದ ಇಷ್ಟೆಲ್ಲ ಸಮಸ್ಯೆಗಳಾಗಿರುವಂತದ್ದು ರಸ್ತೆಯಲ್ಲೇ ನೀರು ನಿಂತಿರೋದ್ರಿಂದಾಗಿ ವಾಹನ ಸವಾರರು ಪರದಾಡಬೇಕಾದಂತಹ ಒಂದು ಪರಿಸ್ಥಿತಿ ಇಲ್ಲಿ ಎಸ್ಪೆಷಲಿ ಟೂ ವೀಲರ್ ಅಲ್ಲಿ ಹೋಗುವಂಥವರು ಬಹಳನೇ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ನಿರ್ಮಾಣ ಆಗಿರೋದ್ರಿಂದಾಗಿ ಎಲ್ ಗುಂಡಿ ಇದೆ ಏನು ಗೊತ್ತಾಗೋದಿಲ್ಲ ಹಾಗಾಗಿ ವಾಹನ ಸವಾರರು ಸಾಕಷ್ಟು ಪರದಾಡ್ತಾ ಇದ್ದಾರೆ ಅದರ ಜೊತೆಗೆ ಕೆಲವೊಂದು ಏರಿಯಾಗಳಲ್ಲಿ ಮಳೆ ನೀರು ಮನೆ ಒಳಕ್ಕೆ ನುಗ್ಗಿರೋದ್ರಿಂದಾಗಿ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಿದೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವರಾಮ್ ಎಲ್ಲೋ ಒಂದು ಕಡೆ ಮಳೆ ಕಡಿಮೆ ಆಯಿತು ಇನ್ನಾದರೂ ಆರಾಮಾಗಿ ಇರೋಣ ಅಂತ ಜನ ಅನ್ಕೊಂಡ್ರೆ ಮತ್ತೆ ಇದೀಗ ಧಾರಾಕಾರ ಮಳೆಯಿಂದಾಗಿ ಅದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಿರುವಂತಹ ಸಿಚುವೇಶನ್ ಅನ್ನು ನೋಡ್ತಾ ಇದ್ರೆ ಎಲ್ಲೋ ಮಳೆಗಾಲದಲ್ಲಿ ಇದ್ದೀವೇನೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಅಷ್ಟು ಜೋರಾಗಿ ಮಳೆ ಬಂದಿದೆ ಗ್ರಾಮಗಳ ಗ್ರಾಮಗಳೇ ಮುಳುಗ್ ಹೋಗಿರುವಂಥದ್ದು ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸೌಮ್ಯ ಖಂಡಿತ ಇದೇನಂದ್ರೆ ಏನು ಮಳೆ ಏಕಾಏಕಿ ಸುರಿದ ಮಳೆ ಅವಾಂತರದಿಂದಾಗಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಅದರಲ್ಲೂ ಏನಂದ್ರೆ ಹುಬ್ಬಳ್ಳಿ ತಾಲೂಕಿನ ಮಂಟೂರು ಗ್ರಾಮದಲ್ಲಿ ಏನಂದ್ರೆ ಇಡೀ ಗ್ರಾಮಕ್ಕೆ ನೀರು ನುಗ್ಗಿದೆ ಏನಂದ್ರೆ ಗ್ರಾಮದ ಕೆರೆಗೆ ಏನು ಹೋಗುವಂತ ನೀರನ್ನ ಡೈವರ್ಟ್ ಮಾಡಿದ್ರಿಂದಾಗಿ ಈ ಒಂದು ಅವಾಂತರ ಸೃಷ್ಟಿಯಾಗಿದೆ ಅದರಲ್ಲೂ ಒಂದು ಟ್ರ್ಯಾಕ್ಟರ್ ಏನು ರಸ್ತೆನಲ್ಲಿ ಬರುವಂತ ಸಂದರ್ಭದಲ್ಲಿ ತಗ್ಗಿ ಬಿದ್ದು ಪಲ್ಟಿ ಹೊಡೆದಿದೆ ಇದರಿಂದಾಗಿ ಏನಂದ್ರೆ ಚಾಲಕ ಅದೃಷ್ಟವಶಾತ್ ಪಾರಾಗಿದ್ದಾನೆ ಬಿಟ್ರೆ ಏನು ಸಾಕಷ್ಟು ಮನೆಗಳಿಗೆ ಹತ್ತಾರು ಮನೆಗಳಿಗೆ ನೀರು ನುಗ್ಗಿದೆ ಇದರಿಂದಾಗಿ ಏನು ಜನರು ನೀರು ಏನು ಮನೆಗೆ ನುಗ್ಗಿದ ನೀರನ್ನ ಹೊರಹಾಕೋದೆ ದೊಡ್ಡ ಕೆಲಸ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಾರೆ ಸದ್ಯಕ್ಕೆ ಏನಂದ್ರೆ ಒಂದಷ್ಟು ಪರಿಸ್ಥಿತಿ ಅಂದ್ರೆ ಒಂದಷ್ಟು ಪ್ರವಾಹ ತಗ್ಗಿದೆ ಆದ್ರೆ ಮನೆಗಳಿಗೆ ನುಗ್ಗಿರುವಂತ ನೀರನ್ನ ಹೊರಹಾಕುವಂತ ದೊಡ್ಡ ಸಾಹಸ ಆಗಿದೆ ಸೌಮ್ಯ ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಶಿವರಾಮ್ ಮತ್ತೊಂದು ಕಡೆ ಕೊಪ್ಪಳದಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ ಸದ್ಯದ ಪರಿಸ್ಥಿತಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶರಣಪ್ಪ ಕೊಪ್ಪಳದಲ್ಲೂ ಕೂಡ ಜೋರ್ ಮಳೆ ಆಗ್ತಾ ಇರುವಂತದ್ದು ಹೇಗಿದೆ ಸದ್ಯದ ಪರಿಸ್ಥಿತಿ ಅಲ್ಲಿ ಸ್ವಾಮ್ಯ ಏನು ಮಳೆ ಇವತ್ತು ಏನು ಎರಡು ದಿನಗಳಿಂದ ಸ್ವಲ್ಪ ಬಿಡುವ ನೀಡಿದ್ದ ಮಳೆ ಇವತ್ತು ಮತ್ತೆ ಅಬ್ಬರಿಸಿದ್ದಾನೆ ಮಧ್ಯಾಹ್ನ ಎರಡು ನಾಲ್ಕು ಗಂಟೆಯಿಂದ ಇತಿ ಈಗ ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ತೆಗ್ಗಿದೆ ಸುಮಾರು ಐದಾರು ತಾಸು ಮಳೆಯಿಂದ ಸುರಿದ್ರಿಂದ ಇಡೀ ಕೊಪ್ಪಳ ನಗರ ಮತ್ತು ಇಡೀ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಜೊತೆಗೆ ಏನು ಈಗಾಗಲೇ ಮೆಕ್ಕೆಜೋಳದ ರಾಶಿಯನ್ನು ಮಾಡಿ ಅದನ್ನ ಒಣಗಿಸಲು ಹಾಕಿರುವಂತ ಮೆಕ್ಕೆಜೋಳ ಸಹ ಅರ್ಧ ಹೋಗಿರೋದು ಒಂದ್ ಕಡೆ ಕಾಣ್ತಾ ಇದ್ದೇವೆ ಜೊತೆಗೆ ಕೊಪ್ಪಳದ ನಗರದಲ್ಲಿರುವಂತ ರಸ್ತೆಗಳನ್ನ ಅತಿಕ್ರಮಣ ಮತ್ತು ನೀರು ಹರಿಯುವಂತ ನಾಲೆಯನ್ನ ಅತಿಕ್ರಮಣ ಮಾಡಿಕೊಂಡಿದ್ದರಿಂದ ನೀರು ಸರಾಗವಾಗಿ ಹರಿಯಿದೆ ಅದು ರಸ್ತೆ ಮೇಲೆ ಮತ್ತು ಮನೆಗಳಲ್ಲಿ ನುಗ್ಗಿರೋದು ಕಾಣ್ತಾ ಇದ್ದೇವೆ ಇದರಿಂದಾಗಿ ಏನು ಬಹುತೇಕ ಮನೆಗಳಲ್ಲಿ ನೀರು ನುಗ್ಗಿದ್ದು ಮತ್ತು ರಸ್ತೆ ನೀರು ನುಗ್ಗಿದ್ದ ವಾಹನ ಸಂಚಾರರು ಅಡ್ಡಿ ಆಯಿತು ಮತ್ತು ಮನೆಗಳಲ್ಲಿ ನೀರು ಹೊರಗಾಕುವುದೇ ಒಂದು ದೊಡ್ಡ ಸಾಹಸದ ಕೆಲಸ ಆಗಿದೆ ಒಟ್ಟು ಇಲ್ಲಿ ಏನು ಭಾಗ್ಯನಗರ ಮತ್ತು ಕೊಪ್ಪಳ ಮಧ್ಯೆ ಇರುವಂತ ಓಕೆ ಧನ್ಯವಾದ ಶರಣಪ್ಪ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ